ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮತ್ ಕಂಚಗ. 5 ವರ್ಷಕ್ಕೊಮ್ಮೆ ನಡೆಯೋ ಗುದ್ದಾಟ ಇದು. ಈ ಗುದ್ದಾಟದಲ್ಲಿ ಗೆದ್ದು ಗದ್ದಿಗೆ ಏರಿದವರು ಏನ್ ಮಾಡಿದ್ದಾರೆ, ಈಗ ಗದ್ದುಗೆಗಾಗಿ ಗುದ್ದಾಟ ನಡೆಸ್ತಾ ಇರೋರು ಏನೇನ್ ಮಾಡಲಿದ್ದಾರೆ, ಮತದಾರರ ಮೈಂಡ್ ನಲ್ಲಿ ಏನಿದೆ, ಜನರ ನಿರೀಕ್ಷೆಗಳೇನು, ಇದೇ ಇವತ್ತಿನ ವಿಶೇಷ ಗದ್ದುಗೆ ಗುದ್ದಾಟ. ನಾವಿವತ್ತು ಗುಮ್ಮಟ ನಗರಿ ವಿಜಯಪುರ ಲೋಕಸಭಾ ಮತಕ್ಷೇತ್ರದಲ್ಲಿದ್ದೇವೆ. ಕಳೆದ 2 ಬಾರಿ ರಮೇಶ್ ಜಿಗಜಿಣಗಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಈಗ ಹ್ಯಾಟ್ರಿಕ್ ಸಲುವಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಾರಿ ಮಾತ್ರ ಅಷ್ಟೊಂದು ಗೆಲುವು ಸುಲಭ ಇಲ್ಲ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಜಿದ್ದಾಜಿದ್ದಿನ ಕಣಕ್ಕಾಗಿ ಇಲ್ಲಿ ದೋಸ್ತಿ ಪಕ್ಷಗಳು ಇಲ್ಲಿ JDS ಗೆ ತಮ್ಮ ಸ್ಥಾನವನ್ನ ಬಿಟ್ಕೊಟ್ಟಿದೆ. ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡೋಕೆ ಚರ್ಚಾ ಕೂಟದಲ್ಲಿ ಭಾಗವಹಿಸೋಕೆ ಜಿಗಜಿಣಗಿ ಪರವಾಗಿ ಶಾಸಕರಾಗಿರುವಂತಹ ಶಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ JDS ಅಭ್ಯರ್ಥಿ ಪರವಾಗಿ ದೇವಾನಂದ ಚೌಹಾಣ್ ಅವರು ಬಂದಿದ್ದಾರೆ. ಅವರ ಧರ್ಮಪತ್ನಿ ಇಲ್ಲಿ ಅಖಾಡದಲ್ಲಿ ಇದ್ದಾರೆ. ಮೊದಲಿಗೆ ನಾನು ದೇವಾನಂದ್ ಅವರಿಂದ ನಾ ಶುರು ಮಾಡ್ತೀನಿ. ಕಳೆದ 2 ಬಾರಿ ಇಲ್ಲಿ BJP ಗೆಲುವನ್ನ ಸಾಧಿಸಿದೆ, ಅದ್ರ ಹಿಂದೆ ಕೂಡ ಅವರೇ ಇದ್ರು. ಅಂದ್ರೆ ಇದು ಒಂಥರ ವಿಜಯಪುರ ಅಂತಂದ್ರೆ ಇದು BJP ವಿಜಯ ಪತಾಕೆಯನ್ನ ಹಾರಿಸ್ಕೊಂಡು ಬಂದಿರತಕ್ಕಂತಹ ಒಂದು ಗಟ್ಟಿ ನೆಲ. ಸೊ ಈ ನೆಲವನ್ನ ಭೇದಿಸೋಕೆ ನೀವು ಈ ಸರಿ ದೋಸ್ತಿ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಧರ್ಮಪತ್ನಿ ಅಖಾಡದಲ್ಲಿದ್ದಾರೆ. ಸೊ ಇದು ನಿಮಗೆ ಕಷ್ಟ ಅನ್ಸುತ್ತಾ? ಇವತ್ತು ಈಗಿನ ಹಾಲಿಯ ಸಂಸದರು ಹೇಳ್ತಾರೆ, ಇವತ್ತು ತಮ್ಮ ಸೋಲನ್ನು ತಾವೇ ಒಪ್ಕೊಂಡಿದ್ದಾರೆ. ಇವತ್ತು ಯಾವ ಥರ ಒಪ್ಕೊಂಡಿದ್ದಾರೆ ಅಂದರೆ ಹೆಂಗೆ ಹೇಳ್ತೀರ ಒಪ್ಕೊಂಡಿದ್ದಾರೆ ಅಂತೇಳಿ? ಸರ್, ಅವ್ರು ಹೇಳಿದ್ದು ನನಗೆ ಓಟ್ ಹಾಕ್ಬೇಡ್ರಪ್ಪ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನು. ಈಗ ನೀವು ಜನಕ್ಕೆ ಕೇಳೋದಾದ್ರೆ ನೀವೇನಂತ ಕೇಳ್ತೀರಿ? ನೀವು ನಮಗೆ ಓಟ್ ಹಾಕಂತ ಹೇಳ್ತಿರೋ ಅಥವಾ ನಿಮ್ಮ ಪಾರ್ಟಿಯ ದೇವೇಗೌಡರಿಗೆ ನೋಡಿ ಓಟ್ ಹಾಕಂತ ಹೇಳ್ತಿರೋ, ಏನಂತ ಹೇಳ್ತೀರಿ ನೀವು? 2018 ಇವತ್ತು ನಮಗೆ ಆಶೀರ್ವಾದ ಮಾಡಿದರು ಶಾಸಕರಾಗಿ. ಇವತ್ತು 8 ತಿಂಗಳಿನಲ್ಲೇ ಇತಿಹಾಸದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದು ಕೆಲಸ, ಒಂದೇ ದಿನದಲ್ಲಿ 20 ಹಳ್ಳಿಯ ವಿಜಿಟ್ ಮಾಡಿ 20 ಹಳ್ಳಿಗಳಿಗೆ ಏಕಕಾಲಕ್ಕೆ ಕಾಮಗಾರಿಗೆ ಚಾಲನೆ ಮಾಡಿದ್ದು ಇತಿಹಾಸ. ಶಂಕುಸ್ಥಾಪನೆ ಮಾಡಿದ್ರಿ, 20 ಹಳ್ಳಿಗಳಿಗೆ ಶಂಕುಸ್ಥಾಪನೆ ಮಾಡಿದ್ರಿ. ಆದರೆ ರಮೇಶ್ ಜಿಗಜಿಣಗಿಯವರ ಕಾರ್ಯ ಸಾಧನೆ ಏನೂ ಇಲ್ಲ, ಶೂನ್ಯ. ಹೀಗಾಗಿ ಅವರ ಸೋಲನ್ನು ಅವರು ಒಪ್ಕೊಂಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನೂ ಇಲ್ಲ, ಮೋದಿ ನೋಡಿ ಓಟು ಹಾಕಿ ಅಂಥೇಳಿ ಅವರ ಸೋಲನ್ನು ಅವರೇ ಒಪ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು. ಇವರೇನು ಹೇಳ್ತಾರೆ ಕೇಳೋಣ, ಏನಂತೀರಿ ಯಾರು? ಸನ್ಮಾನ್ಯ ರಮೇಶ್ ಜಿಗಜಿಣಗಿಯವರು ಮಾಡಿರುವಂಥ ಸಾಧನೆ, ಇವತ್ತು ಆ ಕೆಲಸಗಳೇ ಮಾತನಾಡುತ್ತಿವೆ ಅನ್ನುವಂಥದ್ದನ್ನು ನಾವು ಬೇಕಾದ್ರೆ ಪ್ರತಿಪಾದಿಸಲಿಕ್ಕೆ ತಯಾರಿದ್ದೀವಿ. ದೇಶದ ಇತಿಹಾಸದಲ್ಲಿ ನಮ್ಮ ಬಹುತೇಕ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಆಗಿರೋದು, ಅತಿ ಹೆಚ್ಚು ದುಡ್ಡು ಬಂದಿರೋದು ಈಗ ಅನ್ನೋದಕ್ಕೆ ನಾನು ಸಾಕ್ಷ್ಯಾಧಾರ ಸಮೇತ ಕೊಡ್ಲಿಕ್ಕೆ ಸಹ ಇಲ್ಲ. ಅರುಣ್ ಶಾಪುರ್ ಅವರೇ, ಅಂದರೆ ಇಷ್ಟು ಇಡೀ ದೇಶದಲ್ಲಿ ಅತಿ ಹೆಚ್ಚು ಅನುದಾನ ವಿಜಾಪುರ ಮತಕ್ಷೇತ್ರಕ್ಕೆ ಬಂದೈತೆ ಅಂತೇಳಿ ತಾವು ಹೇಳ್ತಾ ಇದ್ರಿ, ಇತಿಹಾಸದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ರಿ. ಇಷ್ಟೆಲ್ಲ ಇರುವಾಗ ಯಾಕೆ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಬಿಟ್ಟು ಇಲ್ಲ ಮೋದಿ ನೋಡಿ ಓಟ್ ಹಾಕ್ರಿ, ನನಗೆ ನೋಡಿ ಓಟ್ ಹಾಕಕ್ ಹೋಗ್ಬೇಡ್ರಿ ಅನ್ನುವಂಥದ್ದು ಯಾಕೆ ಹೇಳಿದ್ರು? ಯಾಕೆ ಆ ಒಂದು ಅಸಹಾಯಕತೆನೋ ಏನೋ ಅದು? ನೋಡಿ, ಇದೇನೆಂದ್ರೆ ಇವತ್ತು ಚುನಾವಣೆ ನಾವು ಎದುರಿಸ್ತಿರೋದು ನಮ್ಮ ನಾಯಕರ ನೇತೃತ್ವದಲ್ಲಿ. ನೇತೃತ್ವಹೀನರಾಗಿ ನಡೆಸುವಂಥವ್ರಿಗೆ ಅದರದ್ದು ಹೇಳೋ ಅಗತ್ಯ ಇಲ್ಲ. ನಮ್ಮ ನೇತೃತ್ವ ಗಟ್ಟಿಯಾಗಿದೆ ನಾವು ಹೇಳೋರೆ. ಈಗ ನಮ್ಮನೆ ಹಿರಿಯರ ಹೆಸರಲ್ಲಿ ನಾವು ಮತ ಕೇಳೋಕೆ ತಪ್ಪೇನು? ಮನೆಯ ಹಿರಿಯರ ಹೆಸರಲ್ಲಿ ಕೇಳುವಂಥ ಹಿರಿಯ ಉತ್ತೀರ್ಣವನ್ನು ನಾವು ಹೊಂದಿದ್ದೀವಿ. ನಮ್ಮ ಮನೆಯ ಇತಿಹಾಸ ಚೆನ್ನಾಗಿದೆ, ನಮ್ಮ ಮನೆ ಹಿರಿಯರು ಚೆನ್ನಾಗಿದ್ದಾರೆ, ಅವ್ರ ಹೆಸರಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಆ ಪರಂಪರೆ, ಆ ಇತಿಹಾಸ, ಆ ನೇತೃತ್ವ ಅವರಲ್ಲಿಲ್ಲ, ಅವ್ರು ಕೇಳಲಿಕ್ಕೆ ಆಗ್ತಾ ಇಲ್ಲ. ರೈಟ್ಸ್. ಅಂದರೆ ಮನೆಯ ಹಿರಿಯರು ಅವರ ನೇತೃತ್ವದ ಸಲುವಾಗಿ, ನಾಯಕತ್ವದ ಸಲುವಾಗಿ ಅವರು ಮೋದಿಯವರ ಹೆಸರು ಹೇಳಿರಬೇಕು ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ರಿ. ಸ್ವಾಭಾವಿಕವಾಗಿ ಅದನ್ನು ಒಪ್ಕೋಬೇಕು. ಅದರ ಜೊತೆಗೆ ನಿಮ್ಮ ನಾಯಕರು, ಹಾಗೆಯೇ ಶಾಸಕರು, ಯತ್ನಾಳ್ ಅವರು, ಅವರ ಒಂದು ಭಾಷಣ ಆಗಿರ್ಬೋದು, ಅವರ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ಅಭ್ಯರ್ಥಿಯನ್ನ ಬದಲಿಸಿ BJPಯನ್ನ ಗೆಲ್ಲಿಸಿ ಅನ್ನುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿದರು. ಇದಕ್ಕೇನು ಹೇಳ್ತೀರಿ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರ ಭಾವನೆಗಳಿಗೆ, ಅವರ ಅನಿಸಿಕೆಗಳಿಗೆ ನಾವು ಖಂಡಿತವಾಗಿ ಪಕ್ಷವಾಗಿ ಆ ಸ್ವಾತಂತ್ರ್ಯವನ್ನು ಯತ್ನಾಳರು ಕೊಟ್ಟಿದ್ದೀವಿ. ಅವರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು,
ಆದರೆ ಪಕ್ಷ ನಿರ್ಣಯದ ನಂತರ ಯತ್ನಾಳರು ಏನು ಮಾತಾಡಲಿ ಇದನ್ನು ಗಮನಿಸಬೇಕು. ಬನ್ನಿ ಈಗ ಆರೋಪಗಳು ಪ್ರತ್ಯಾರೋಪಗಳು ಏನು ಎತ್ತ ಅಂತೇಳಿ ಎಲ್ಲ ಕೇಳಿದ್ರಿ. ಏನ್ ಹೇಳ್ತಾರೆ ಜೆ ಡಿ ಎಸ್ನವರು, ಏನ್ ಹೇಳ್ತಾರೆ ಕಾಂಗ್ರೆಸ್ನವರು ಕೇಳೋಣ. ಹೇಳಿ. ಈಗ ಅರುಣ್ ಸಾಹೇಬ್ರ ಸಾಹೇಬರಿಗೆ ನೀವು ಹೇಳಿದ್ರಿ, ಈಗ ಅವರ ಅಭಿವೃದ್ಧಿ ಜಿಗಜಾಣಿ ಸಾಹೇಬರು ಮಾಡಿರುವಂಥ ಅಭಿವೃದ್ಧಿ ಬಗ್ಗೆ ತಾವು ಕೇಳಿದ್ರಿ. ಅವ್ರು ಹೇಳ್ತಾರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಇಲ್ಲಿದೆ. ಜನಸಾಮಾನ್ಯರು ಹೋಗಿ ಜಿಲ್ಲಾಧಿಕಾರಿಗಳಲ್ಲಿ ಕೇಳಬೇಕೇನ್ರಿ? ಅವ್ರು ಮೋದಿ ಪ್ರಧಾನಿಯವರು ಅವ್ರು ಜಾರಿ ಮಾಡಿರುವಂಥ ಯೋಜನೆ ಜನರ ಮಧ್ಯೆ ಗೊತ್ತಿಲ್ಲ ಅಂದರೆ, ಇವ್ರಿಗೆ ಗೊತ್ತಿಲ್ಲ ಅಂದರೆ, ಜಿಗಜಾಣಿ ಅವ್ರ ಪರವಾಗಿ ಇವ್ರು ಬಂದಿದ್ದಾರಂದರೆ, ಇವ್ರು ಜನರ ಮುಂದೆ ಹೇಳುವಂಥ ಕೆಲಸ ಕಾರ್ಯ ಇವರಿಗೆ ಗೊತ್ತಿಲ್ಲ ಅಂದರೆ ಜನಸಾಮಾನ್ಯರಿಗೇನು ಗೊತ್ತಿರತ್ತೀರಿ? ವಿಶೇಷವಾಗಿ ಜಿಗಜಾಣಿ ಅವರು 10 ವರ್ಷ ಆಡಳಿತ ಮಾಡಿದವರು, 10 ವರ್ಷ ಆಡಳಿತ ಮಾಡಿದವರು, ಅವ್ರ ಮನೆ ಮುಂದೆ ರೋಡ್ ಮಾಡಲಿಕ್ಕಾದವರು, ಜನರು ಏನು ಕೆಲಸ ಮಾಡ್ತಾರೆ ಇವರು? ಈಗ ಇವ್ರು ಹೇಳ್ತಾರೆ, ಅರುಣ್ ಶಾಪುರ್ ಸರ್ ಹೇಳ್ತಾರ, ಈಗ ಡಿ ಸಿ ಆಫೀಸ್ನಲ್ಲಿ ಐತಂತ ಫೈಲ್ ತೆಗೆದು ಜನಸಾಮಾನ್ಯರು ನೋಡೋದಾಕೈತೇನ್ರಿ? ಪಬ್ಲಿಕ್ ಆಗಿ ಅವ್ರು ನಾವು ಏನು ಕೆಲಸ ಮಾಡ್ಯಾವ ಅನ್ನೋದು ಹೇಳಬೇಕು. ನಾಳೆ ನಾಳೆ ಬಂದ ಮೇಲೆ ಹೇಳ್ತಾರ ಹ್ಯಾಟ್ರಿಕ್ ಹೀರೋ ಆಗಕ್ಕೆ ಅವ್ರು ಪ್ರಯತ್ನ ಮಾಡತ್ತಾರ, ನಾಳೆ ಮೋದಿ ಅವ್ರ ಕಡೆ ಅನುದಾನ ಐತೆ ಅಂತ ಹೇಳ್ತಾರ ಅವರು. ಮೋದಿ ಅವರು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತಾರ, ಅಲ್ಲಿ ಅವರು ಸಂಸದರು ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಾಗ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ ಇವ್ರು ಮೋದಿ ಅವರು? ಅದನ್ನ ಹೇಳ್ಬೇಕು. ಜಿಗಜಾಣಿಗೆ ಅವರು ನಗರ ನೀರು ಮತ್ತು ನೈರ್ಮಲ್ಯ ಖಾತೆ ಸಚಿವರಾದ್ರು, ನಮ್ಮ ಜಿಲ್ಲೆಗೆ ಬರದ ನಾಡು ಅಂತ ಹೇಳಿ ಅಣೆಕಟ್ಟೆ ಕಟ್ಕೊಳ್ಳಂತ ವಿಜಾಪುರ ಜಿಲ್ಲೆಗೆ ಅವರು ನೀರಿನ ಕೊಡುಗೆ ಏನೈತೆ ಅನ್ನೋದು ಅರುಣ್ ಶಾಪುರ್ ಅವ್ರಿಗೆ ನಮ್ಗೆ ಹೇಳ್ಬೇಕು. ನಾವು ಜಿಗಜಾಣಿ ಸಾಹೇಬರಿಗೆ ಈ ಜಿಲ್ಲೆಯಲ್ಲಿ ಕನಿಷ್ಠ ಇವರು 30 ವರ್ಷ ರಾಜಕಾರಣದಲ್ಲಿ ಇದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಈ ಜಿಲ್ಲೆ ಜನರು ಅದೇ BJP ಕಾರ್ಯಕರ್ತರು ಹೇಳಿ 2019 ಚುನಾವಣೆಗೆ ಬಿಜಾಪುರದಿಂದ ಏನು ಜಿಗಜಾಣಿಗೆ ಕ್ಯಾಂಡಿಡೇಟ್ ಅದಾರೋ ಏನು ಮೋದಿ ಕ್ಯಾಂಡಿಡೇಟ್ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕು. ಕಾಂಗ್ರೆಸ್ನವರು ಏನು ಹೇಳ್ತಾರೆ ಕೇಳೋಣ. ಈಗಾಗಲೇ ಅರುಣ್ ಶಾಪುರ್ ಅವ್ರು ಹೇಳಿದರು ಜಿಲ್ಲಾಧಿಕಾರಿ ಕಡತಗಳು ಅದಾವಂಥೇಳಿ. ನಾವು ಒಂದು ವಿನಂತಿಯನ್ನು ಮಾಡ್ಕೋತೀವಿ, ಬಿಜಾಪುರ ಜಿಲ್ಲೆ ಜನ ಮತದಾರರು ಏನು ಮೂರ್ಖರಲ್ಲ, ಅದಕ್ಕೆ ನಾನೊಂದು ವಿನಂತಿ ಮಾಡ್ತೀನಿ. ಒಬ್ಬ ನೀರು ಮತ್ತು ನೈರ್ಮಲ್ಯ ಮತ್ತು ಶೌಚಾಲಯ ಮಂತ್ರಿಗಳವರು ಒಂದು ಸಿಂಗಲ್ ಬೋರ್ವೆಲ್ ಹಾಕೋಕ್ಕಾಗಿಲ್ಲ ಅವರಿಗೆ ನಮ್ಮ ಏನು. ಅದಕ್ಕೆ ನಮ್ಮದೇ ಪಕ್ಷದ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಎಂ ಬಿ ಪಾಟೀಲ್ರು ಸುಮಾರು 15 ಲಕ್ಷ ಎಕರೆ ನೀರಾವರಿ ಮಾಡೋದ್ರ ಮೂಲಕ ಇಡೀ ರಾಜ್ಯದ ಒಂದು ಹೊಸ ಇತಿಹಾಸವನ್ನು. ರೈಟ್ ಫೈನ್ ಸರ್, ರಮೇಶ್ ಜಿಗಜಾಣಿ ಅವರು 10 ವರ್ಷದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಇವರು ವಿಜಯಪುರ ಜಿಲ್ಲೆಯ ಪರವಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರು ಲೋಕಸಭೆಯಲ್ಲಿ ಎಷ್ಟು ಸಲ ಮಾತಾಡಿದ್ದಾರೆ ಅವರು ಅರುಣ್ ಶಾಪುರ್ ಅವರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೇಳಿ ಮೊದಲು. ಈ ಆರೋಪಕ್ಕೆ BJP ಅವರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ರೈಟ್, 24/7 ಬಿಜಾಪುರದ ನಳ ಬರತಾರ ರಮೇಶ್ ಜಿಗಜಾಣಿ ಅವ್ರ ಕಡೆಯಿಂದ. ಈಗ ಕಾಂಗ್ರೆಸ್ದವ್ರು JDS ನೀರು ಕುಡಿಯಂಗಿಲ್ಲ, ನೀರು ಕುಡಿತಾರಲ್ರಿ, 24/7 ನೀರು ಬರತ್ತಲ್ಲ. ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಾಣಿ ಅವರು ಬಿಜಾಪುರ ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದಿದ್ದಾರೆ. ಅದರಲ್ಲಿ ಬಿಜಾಪುರ ಮೇಲ್ಸೇತೆ ಉದ್ಘಾಟನೆ ಅಲ್ಲ ರೀ, ಅಲಿಯಾಬಾದ್ ರಸ್ತೆ ಅಲ್ರಿ, ಸೌನಾಣೆ ಆಗಲಿ, ಬಿಜಾಪುರದಲ್ಲಿ ಪಾಸ್ಪೋರ್ಟ್ ಕೇಂದ್ರ ಆಗಲಿ, ನೀರಾವರಿಗೆ ಆಗಲಿ, ಅಲ್ಲ ಒಂದು ಚರಂಡಿ ಆಗಲಿ, ರೋಡ್ ಆಗಲಿ, ಒಂದು ಬೋರ್ವೆಲ್ ಆಗಲಿ, ಎಲ್ಲೂ ಕೂಡ ಸಮರ್ಪಕವಾಗಿ ಕಣ್ಣಿಗೆ ಕಾಣೋ ಹಂಗೆ ಇಲ್ಲ ಅನ್ನುವಂಥ ಆರೋಪ. ಒಂದು ನಿಮಿಷ, ಬಿಜಾಪುರದಲ್ಲಿ ಮಳೆ ಕೊರತೆಯಿಂದ ಅಂತರ್ಜಲ ಕುಸಿದಿದೆ, ಅದಕ್ಕಾಗಿ ಸಾಕಷ್ಟು ಬೋರ್ಗಳು ಹಾಕಿದ್ದಾರೆ, ಸಾಕಷ್ಟು ಕಾಮಗಾರಿ ಮಾಡಿದ್ದಾರೆ. ನಮಗೆ ಅಭಿವೃದ್ಧಿಗಿಂತ ನಿಸ್ವಾರ್ಥ ಸೇವೆ ಸೇರಿಸುವಂಥ ಮೋದಿ ನಮಗೆ ಬೇಕು. ಇಲ್ಲಿ ದನ ನಿಂತರು ನಾವು ಓಟ್ ಹಾಕ್ತೀವಿ. ರೈಟ್, ಫೈನ್. ನಮಗೆ ಮೋದಿ ಬೇಕು, ಇಲ್ಲಿ ದನ ನಿಂತರೂ ಕೂಡ ನಾವು ಓಟ್ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕ್ಯಾಂಡಿಡೇಟು ಕೇವಲ ನೆಪ ಮಾತ್ರಕ್ಕೆ ಅನ್ನುವಂಥದ್ದನ್ನು ಅವರು ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ. ಬಿಜಾಪುರದೊಳಗೆ ರಮೇಶ್ ಜಿಗಜಾಣಿ ಸಾಹೇಬರು ಬರೋಕ್ಕಿಂತ ಮುಂಚೆ 8 ದಿವಸ 10 ದಿವಸಕ್ಕೊಮ್ಮೆ ನೀರು ಬರ್ತಿದ್ದು, ಈಗ 2 ದಿವಸಕ್ಕೆ ಡೈಲಿ 24/7 ನೀರು ತಂದಿದ್ದೆ ರಮೇಶ್ ಜಿಗಜಾಣಿ ಸಾಹೇಬರು. ಈ ವೇದಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ ಅದಿರಿ, ಒಬ್ರು ಫಲಾನುಭವಿ ಅಂತ ಇಲ್ಲವೇ ಇಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲರೂ ಒಂದು ರಮೇಶ್ ಜಿಗಜಾಣಿಗೆ ಅವರು ಮಾಡಿರ್ತಕ್ಕಂತ ಕೆಲಸದೊಳಗೆ ನೀವೆಲ್ಲರೂ ಭಾಗಿ ಅದೀರಿ. ಆದ್ರೆ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳ್ರಿ. ಸಂಸದರ ಮನೆ ಮುಂದಿನ ರೋಡ್ ಸರ್, ಸಂಸದರ ಮನೆ ಮುಂದಿನ ರೋಡ್ ಯಾರಿಗೆ ಬರ್ತದೆ ಅವ್ರಿಗೆ ಗೊತ್ತಿಲ್ಲ. ಅದು ಮಹಾನಗರ ಪಾಲಿಕೆ ಅವ್ರು ಮಾಡಬೇಕು. ಮಹಾನಗರ ಪಾಲಿಕೆ ಗದ್ದಿಗೆ ಅವರ ಸಮ್ಮಿಶ್ರ ಸರ್ಕಾರದ ಅವರೇ ಇದ್ದಾರೆ, ಶಾಸಕರು ಅವರೇ. ರೈಟ್, ಫೈನ್. ಜಿಗಜಾಣಿ ಅವರು ಈ ವಿಜಾಪುರ ಸಂಸದರ ಆದ್ಮ್ಯಾಗ ದುಬೇರ್ ಹಿಡ್ಕೊಂಡು ಇಲ್ಲಿವರೆಗೆ ಏನು ಸಂಸದರು ಇದಾರಲ್ಲ, ಎಲ್ಲರಿಗಿಂತ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಅನುದಾನ ಎಷ್ಟು ಬೇಕಷ್ಟು ತಂದಿದ್ದಾರೆ, NTPC ಮಾಡಿದ್ದಾರೆ, ಆ ರೀತಿಯಾಗಿ ಜೋಡಿ ಹಳಿ ಕೆಲಸ ನಡೆದಿದೆ. ಮತ್ತು ಎಂದೂ ಓವರ್ ಫ್ಲೈಓವರ್ ಇದ್ದಿದ್ದಲ್ಲ, 5 ಫ್ಲೈಓವರ್ಗಳನ್ನು ಮಾಡಿದ್ದಾರೆ. ಇವತ್ತಿನ ದಿವಸಕ್ಕೆ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ 74 ಹಳ್ಳಿಗೆ, ಮತ್ತು ಕುಡಿಯುವ ನೀರಿನ ಎಷ್ಟು ಸೌಲಭ್ಯ ಬೇಕು ಅಷ್ಟು ಸೌಲಭ್ಯ ಮಾಡಿದ್ದಾರೆ. ಅಮೃತ ಯೋಜನೆ, ಫ್ಲೈಓವರ್ಗಳು, NTPS, ನಿರಂತರ ಕುಡಿಯುವ ಯೋಜನೆ, ಹೀಗೆ 10 ಹಲವಾರು ಯೋಜನೆಗಳು ಜಾರಿ ಆಗಿ
ಆಗಿವೆ, ಆದರೆ ಪ್ರತಿಪಕ್ಷಕ್ಕೆ ಯಾಕದು ಕಾಣ್ತಾ ಇಲ್ಲ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಅವರು ಒಪ್ಕೊಳ್ತಾರಾ, ಬಿಜೆಪಿಯವರು ಒಪ್ಕೊಳ್ತಾರಾ, ಅವರೇನು ಹೇಳ್ತಾರೆ ಇದನ್ನೆಲ್ಲ? ಈ ಎಲ್ಲ ಕೆಲಸಗಳು, ಈ ಎಲ್ಲ ಕಾಮಗಾರಿಗಳು, ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಳಸಿ ನಡೀತಾ ಇರುವಂತಹ ಕಾಮಗಾರಿಗಳನ್ನು ಅವರು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತೇಳಿ ಅವರಿಂದನೇ ಕೇಳೋಣ. ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಗದ್ದಿಗೆ ಗುದ್ದಾಟಕ್ಕೆ ಮತ್ತೊಮ್ಮೆ ಸ್ವಾಗತ. ಜೆಡಿಎಸ್ನ ಅಭ್ಯರ್ಥಿಗೆ ಕೇಳೋಣ. ಅಂದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ, ಫ್ಲೈಓವರ್ಗಳು ನಡೀತಾ ಇವೆ, ಅಮೃತ ಯೋಜನೆ ಅನುಷ್ಠಾನ ಆಗಿದೆ, NTPS ಬಂದಿದೆ, ಶುಗರ್ ಫ್ಯಾಕ್ಟರಿಗಳು ಬಂದಿದೆ, ಗ್ಯಾಸ್ಗಳು ಸಿಕ್ಕಾಪಟ್ಟೆ ವಿತರಣೆ ಆಗಿದೆ ಅನ್ನುವಂತ ಮಾತುಗಳನ್ನ ನಮ್ಮ ಬಿಜೆಪಿಯ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಯಾಕೆ JDS ಹಾಗೇನೆ ಕಾಂಗ್ರೆಸ್ನವರು ಅದನ್ನ ಒಪ್ಕೊಳ್ತಾ ಇಲ್ಲ ಅಂತ ಕೇಳೋಣ. ಇಷ್ಟೆಲ್ಲ ಕೆಲಸಗಳು ಎಲ್ಲ ಆಗ್ತಾ ಇದೆ ಅಲ್ರಿ ದೇವಾನಂದ್ ಅವ್ರು, ಯಾಕೆ ಅಂದ್ರೆ ನಿಮಗೆ ಹೊಟ್ಟೆಗಿಚ್ಚು ಸಲುವಾಗಿ ಇತ್ತಲ್ಲ ಮಾಡ್ತಾ ಇದ್ರೋ ಏನ್ ಕತೆ? ಓವರ್ ಫ್ಲೋದ ಬಗ್ಗೆ ಹೇಳಿದ್ರು, ಬ್ರಿಡ್ಜದ ಬಗ್ಗೆ. ಎಲ್ಲಿದ್ದೀರಿ ಸರ್ ಅದು ಬ್ರಿಡ್ಜು? ಎಷ್ಟು ವರ್ಷದ ನಡೀತಾ ಇದ್ದೀರಿ ಸರ್ ಅದು? ಯಾವಾಗ ಮುಗೀತದ್ರಿ ಸರ್? ಎರಡನೇ ಹತ್ತಿರ ಫ್ಲೈಓವರ್ಗಳು ಇಲ್ಲಿ ಕಾಮಗಾರಿ ನಡೀತಾ ಇರೋದನ್ನ ನೀವು ಒಪ್ಕೊಳ್ತೀರಿ? ಮಂದಗತಿಯಲ್ಲಿ ನಡೀತಾ ಇದೆ ಸರ್, ಆದ್ರೆ ಈಗಾಗಲೇ ಈಗ ಸ್ಟಾಪ್ ಇದೆ, ಅದು ವರ್ಕೇ ಸ್ಟಾಪ್ ಇದೆ ಸರ್. NTPS ಬಗ್ಗೆ ಏನ್ ಹೇಳ್ತೀರಿ? ಅಮೃತ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ? 24x7 ವಾಟರ್ ಸಪ್ಲೈ ಬಗ್ಗೆ ಏನ್ ಹೇಳ್ತೀರಿ? 24x7 ಬಗ್ಗೆ ಬಿಜಾಪುರ ಜನನ ಹೇಳ್ತಾರೆ ಸರ್, ಇನ್ನು ಯಾರ ಮನೆಗೂ ಅದು ನೀರು ಬಂದೇ ಇಲ್ಲ ಸರ್. ಅದು ಬಿಜಾಪುರ ಜಿಲ್ಲಾ ಪ್ರಗತಿ ಬಗ್ಗೆ ಅವರು JDS ಪಕ್ಷದವರು ಹೇಳಿದರು ಸರ್. ಈಗ ವಿಮಾನ ನಿಲ್ದಾಣದ ಬಗ್ಗೆ ಈಗಾಗಲೇ ಎಷ್ಟೋ ದಿನದ ಒಂದು ಬೇಡಿಕೆ ಬಿಜಾಪುರ ಜಿಲ್ಲಾ ಜನತೆಗೆ. ತೋಟಗಾರಿಕೆ ಬೆಳೆ ಆಗಿರ್ಬೋದು, ಉದ್ಯಮದವ್ರದ್ದಾಗಿರ್ಬೋದು, ಇನ್ನೂ ಸಾಕಷ್ಟು ಜನಪ್ರತಿನಿಧಿಗಳು ಓಡಾಡುವಂಥದ್ದು ಇರ್ಬೋದು, ಇಲ್ಲಿವರೆಗೆ ಅದು ಕೆಲಸ ಆಗಿಲ್ಲ ಸರ್ ಅದು. ಅಲ್ಲ, ಈ ಎಲ್ಲ ಕಾಮಗಾರಿ ಬಗ್ಗೆ ನೀವು ಸಂತೃಪ್ತಿ ಐತಾ ನಿಮ್ಗೆ? ಇಷ್ಟೆಲ್ಲ ಕಾಮಗಾರಿ ನಡೀತಾ ಇದೆಯಲ್ಲ, ಇದಕ್ಕೆ ಸಂತೃಪ್ತಿ ಐತೆ ಅಥವಾ ಇದೆಲ್ಲ ಸುಳ್ಳು ಹೇಳ್ತಾ ಇದಾರ ಅಂತೇಳಿ ಆರೋಪ ಮಾಡ್ತೀರ ಸರ್? ಇವು ಕಾಗದ್ನಲ್ಲಿ ಇದೆ ಅಷ್ಟೇ ಸರ್, ಅದನ್ನ ಪ್ರಗತಿ ಇಲ್ಲ. ಇಲ್ಲ ಇಲ್ಲ ಸರ್, BJP ಅವರು ಹೇಳಿರುವಂತಹ ಯೋಜನೆಗಳು ಏನಿದೆ ಅದೆಲ್ಲ ಕಾಗದ ರೂಪದಲ್ಲಿ ಮಾತ್ರ ಇದೆ, ಅದು DC ಕಚೇರಿಯಲ್ಲಿ ಮಾತ್ರ ಇದೆ, ಅದು ಹೊರಗಡೆ ಬಂದಿಲ್ಲ ಅನ್ನುವಂಥ ಆರೋಪವನ್ನು ದೇವಾನಂದ್ ಚವಾಣ್ ಅವರು ಮಾಡ್ತಾ ಇದ್ದಾರೆ. ಯಾಕೆ ಈ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಹಿಂಗೆ ಹೇಳ್ತಾ ಇದ್ದಾರೋ ಏನು ಕತೆ ನಿಮ್ಮೆಲ್ಲ? ಅವರೊಂದಿಷ್ಟು ಸಂಗತಿಗಳನ್ನು ಹೇಳಿದ್ದಾರೆ ಸರ್. ನರೇಂದ್ರ ಮೋದಿ ಅವರ ಹೆಸರಲ್ಲಿ ಯಾಕೆ ನೀವು ಮತ ಕೇಳ್ತಿದ್ದೀರಿ ಅಂಥೇಳಿ, ಅದು ನಮ್ಮ ಪಕ್ಷದ ಸ್ಟ್ರಾಟಜಿ. ಚೌಕಿದಾರ್ ಅಂತ ನಮ್ಮ ನರೇಂದ್ರ ಮೋದಿ ಅವ್ರ ಹೆಸರು ಇಟ್ಕೊಂಡ ತಕ್ಷಣ ಇಡೀ ದೇಶಾದ್ಯಂತ 10 ಲಕ್ಷ ದಶಲಕ್ಷಗಳಲ್ಲಿ ಕಾರ್ಯಕರ್ತರು ಚೌಕಿದಾರ್, ನಾವು ಚೌಕಿದಾರರು ಅಂಥೇಳಿ ಹೆಸರು ಇಟ್ಕೊಳ್ತಿದ್ದೇವೆ. ನರೇಂದ್ರ ಮೋದಿ ಅವರನ್ನು ಜಾಗತಿಕ ನಾಯಕರನ್ನಾಗಿ ಬೆಳೆಸೋ ದೃಷ್ಟಿಯಿಂದ ಯಾರೇ ಸಂಸದರು ನಿಂತರೂ ಕೂಡ ನರೇಂದ್ರ ಮೋದಿ ನಿಂತಾರನ್ನುವಂಥ ಭಾವನೆ ನಮ್ಮದು. ಇವ್ರಿಗೆ ಯಾಕೆ ಭಯ ಸರ್ ನರೇಂದ್ರ ಮೋದಿ ಹೆಸರಿನ ಬಗ್ಗೆ? ಇವ್ರಿಗೆ ಯಾಕೆ ಭಯ ಬಿದ್ದಿದ್ದಾರೆ? ಇವ್ರಿಗೆ ಏನು ಸಮಸ್ಯೆ? ನಾವು ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಕೇಳ್ತೀವಿ, ಜಿಗಜಿಣಿ ಅವರು ಏನೇನೋ ಅಭಿವೃದ್ಧಿ ಮಾಡಿರೋ ಅಂತದ್ ಕೊಡ್ತೀನಿ, ಪಾಪ ಮಾಹಿತಿ ಕೊಡ್ತದ ಅವರಿಗೆ. ಎಲ್ಲಿ ಕೆಲಸನ ಸ್ಟಾರ್ಟ್ ಆಗಿಲ್ಲ ಅನ್ನುವಂಥದ್ದು ಹೇಳ್ತಾರಲ್ಲ ಒಬ್ರು ಜವಾಬ್ದಾರಿಯುತ ಶಾಸಕರಾಗಿ. ನಾ ಹೇಳ್ತೇನೆ, ಅವರಿಗೆ ಮಾಹಿತಿ ತೆಗೆದುಕೊಳ್ಳಿ. ಅಮೃತ ಯೋಜನೆಯಲ್ಲಿ ಈ ನಗರದ ಹಲವಾರು ವಾರ್ಡ್ಗಳಲ್ಲಿ 24x7 ನೀರು ಕೊಡ್ತಿದ್ದಾರೆ. ಅಲ್ಲೇನಾದ್ರೂ ವೈಫಲ್ಯ ಆಗಿದ್ರ ಅದರ ಆಡಳಿತ, ರಾಜ್ಯದಲ್ಲಿರೋ ಆಡಳಿತ, ಅದರ ಜವಾಬ್ದಾರಿ ಅವರೇ ಹೊರಬೇಕಾಗ್ತದೆ. ಮನೆಗೆ ನೀರೇ ಬರ್ತಾ ಇಲ್ಲ, ನೀರೇ ಬರ್ತಾ ಇಲ್ಲ ಮನೆಗೆ. ಹೊಣೆ ಯಾರ ಕಾರ್ಪೊರೇಷನ್ ಅಲ್ಲಿ ಅಧಿಕಾರದಲ್ಲಿರು ಸ್ವಾಮಿ? ನೀವು ಅಧಿಕಾರದಲ್ಲಿ ಇದ್ದು ನೀವು ಯಾರನ್ನ ಕೇಳ್ತಿದ್ದೀರಿ? ಕೇಂದ್ರ ಸರ್ಕಾರದಿಂದ 89 ಕೋಟಿ ರೂಪಾಯಿ ಕೊಡಬೇಕಾಗಿದ್ದು ಕೊಟ್ಟಿದೆ. ಸ್ಲಮ್ ಇದನ್ನ ನಿರ್ಮೂಲನೆಗಾಗಿ 63 ಕೋಟಿ ರೂಪಾಯಿ ಕೊಡುವಂತ ಕೆಲಸ ಮಾಡಿದೆ. ನಾವು ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನನಗೆ ವಿರೋಧ ಪಕ್ಷದ ಬಗ್ಗೆ ಒಂದು ಕರುಣೆ ಇದೆ. ಅವರು ಚುನಾವಣೆ, ಸಂಸದರ ಚುನಾವಣೆ ಬಗ್ಗೆ ಮಾತಾಡ್ತಿದ್ದಾರೋ, ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಮಾತಾಡ್ತಿರೋದಾರೋ ಅನ್ನುವಂತ ಸಂಶಯ ಇದೆ. ಯಾವುದನ್ನ ಸಂಸದರಿಗೆ ಕೇಳಬೇಕು, ಯಾವುದನ್ನ ಕಾರ್ಪೊರೇಟರ್ ಕೇಳಬೇಕು ಅನ್ನೋಂತ ಗೊಂದಲದಲ್ಲಿ ಅವರಿದ್ದಾರೆ. ಆಮೇಲೆ ಅಲ್ಲ, ರಮೇಶ್ ಜಿಗಜಿಣಿ ಅವ್ರ ಬಗ್ಗೆ ಅವ್ರಿಗೆ ಇರುವಂತ ಒಂದು ಕಳಕಳಿ ಏನಂತಂದ್ರೆ ವೈಯಕ್ತಿಕ ವರ್ಚಸ್ಸೇ ಇಲ್ಲ ಅವ್ರಿಗೆ, ಮೋದಿ ಅವ್ರ ಹೆಸರು ತಗೊಳ್ತಾರೆ. ಆಮೇಲೆ ದನ ನಿಂತರು ಕೂಡ ನಾವು ಓಟ್ ಹಾಕ್ತೀವಿ ಅನ್ನುವಂಥದ್ದನ್ನ ಮಾತಾಡಿದ್ರು. ಅವರನ್ನ ಜಿಗಜಿಣಿ ಅವರನ್ನ ದನಕ್ಕೆ ಹೋಲಿಸಿದ್ರಲ್ಲ ಅನ್ನುವಂತ ಕಳಕಳಿ ಪಾಪ ಅವರು. ಅದಕ್ಕೆ ಪಾಪ ಅಂತ ಹೇಳಿರೋದು ರಮೇಶ್ ಜಿಗಜಿಣಿ ಅವರು. ಕಳೆದ 40 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಎರಡನೇ ಅವಧಿ ಇದು. ಸನ್ಮಾನ್ಯ ರಮೇಶ್ ಜಿಗಜಿಣಿ ಅವರು ಕಳೆದ 40 ವರ್ಷಗಳಿಂದ ಒಬ್ಬ ಅಜಾತ ಶತ್ರುವಾಗಿ ರಾಜಕಾರಣದಲ್ಲಿದ್ದಾರೆ. ಅವ್ರಿಗೆ ಅವ್ರದೇ ಆದಂತ ವರ್ಚಸ್ ಇದೆ. ಆದ್ರೆ ನಮ್ ಸೆಟ್ ಇದೀರಿ. ನಾವು ಎಷ್ಟೇ ದೊಡ್ಡ ನಾಯಕ ರಮೇಶ್ ಜಿಗಜಿಣಿ ಅವರು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ರು ಕೂಡ ಅವರ ದೊಡ್ಡತನ ಏನಂತ ಹೇಳಿದ್ರ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ನಂಬಿಕೆ ಇಟ್ಕೊಂಡು ಮೋದಿ ಅವರನ್ನ ನೇತಾರರನ್ನಾಗಿ ಮಾಡಿದ್ದೇವೆ. ನಾವು ಮೋದಿ ಜಪ ಮಾಡ್ತೇವೆ. BJPಗೆ ಆರೋಪ ಸಂಬಂಧಪಟ್ಟಂತೆ JDSನವರು ಮತ್ತೆ ಕಾಂಗ್ರೆಸ್ ಏನ್ ಹೇಳುತ್ತೆ ಅಂತ ಹೇಳಿ ಕೇಳೋಣ. ಹೇಳ್ರಿ ಸರ್, ಪ್ರಧಾನಮಂತ್ರಿಯವರು ಇದು
ಫಸಲ ವಿಮಾ ಯೋಜನೆಯನ್ನು ತಂದುಬಿಟ್ರು. ನಾವೆಲ್ಲ ಬಡವರು, ಕೂಲಿ ಮಾಡ್ತಾ ಇದ್ದೀವಿ, ಫಸಲು ವಿಮೆ ತುಂಬಿದೀವಿ. ಫಸಲು ವಿಮೆಯನ್ನು ತೊಗೊಂಡುಬಿಟ್ಟು ಯಾರಿಗೆ ಶ್ರೀಮಂತ ಮಾಡಿದ್ರಿ? ನಮ್ಮ ರೈತರಿಗೆ ಒಂದು ರೂಪಾಯಿ ಫಸಲು ವಿಮೆ ದುಡ್ಡೇ ಬಂದಿಲ್ಲ. ನೀವು ಮಾಡಿರುವಂಥ ಕೆಲಸ ಏನು? ಫಸಲ್ ವಿಮೆ ನಮಗೆ ಸಿಕ್ಕಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಕಾಂಗ್ರೆಸ್ ಎನ್ ಟಿ ಪಿ ಸಿ ನಾಯಕ ನಮ್ಮ ಶಂಕರಗೌಡರು ಹೇಳಿದರು ಎನ್ ಟಿ ಪಿ ಸಿ ಮಾಡಿದ್ದು ರಮೇಶ್ ಜಿಗಜಿಣಿಗೆ ಅವ್ರ ಹತ್ತ. ಇದು ರಮೇಶ್ ಜಿಗಜಿಣಿ ಅವ್ರು ಮಾಡಿದಲ್ಲ, ಯು ಪಿ ಎ ಸರ್ಕಾರ ಇದ್ದಾಗ ಸುಶೀಲ್ ಕುಮಾರ್ ಸಿಂಧಿ ಅವರು ಪವರ್ ಮಿನಿಸ್ಟರ್ ಇದ್ದಾಗ ಮಾಡಿದಂಥ ಕಾರ್ಯ ಅದು. ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರು 10 ವರ್ಷ ಆಯ್ತು ಅವ್ರು ಎಲ್ಲ ಮಂದಿ ಇವ್ರು ಮತ್ತೆ ಇದು ಎಂ ಪಿ ಇದ್ದು ಒಂದೇ ಒಂದು ಟ್ರೈನು ಬಿಜಾಪುರದಿಂದ ಬೆಂಗಳೂರು ಹೋಗಕ್ಕೆ ಇನ್ನೂವರೆಗೆ ಒಂದು ಟ್ರೈನ್ ಮಾಡೋಕ್ಕಾಗಿಲ್ಲ. ಡಬ್ಲಿಂಗ್ ಮಾಡಿದ್ದೀವಿ ಅಂತ ಹೇಳ್ತಾ ಇದಾರಲ್ಲ, ಡಬ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ಮಾಡಿದ್ದು ಎನ್ ಟಿ ಪಿ ಸಿ ಅವ್ರು ಮಾಡಿದ್ದು, ಡಬ್ಲಿಂಗ್ ಮಾಡಿದ್ದು ಯು ಪಿ ಎ ಗೌರ್ಮೆಂಟ್ ಮಾಡಿದ್ದು. ಇವ್ರ ಸಾಧನೆ ಅಲ್ಲದು ಅದು ಮಾಡಿದ್ದು ಅಮೃತ ಯೋಜನೆ, ಫ್ಲೈ ಓವರ್ ಯೋಜನೆ ಆಗಿದ್ದು ಯು ಪಿ ಎ ಸರ್ಕಾರ ಇದ್ದಾಗ. ಇವ್ರು ಸರ್ ಇವ್ರದಾಗಲ್ಲ, ಅದ್ರ ಆಗಿದ್ದು ಯು ಪಿ ಎ ಸರ್ಕಾರದಾಗ. ಬನ್ನಿ ಏನ್ ಹೇಳ್ತಾರೆ ಬಿ ಜೆ ಪಿ ಅವರು ಅಂತ ಹೇಳಿ ಕೇಳೋಣ. ಇಲ್ಲಿನ ಜನರು ನಾವು ಪಾಸ್ಪೋರ್ಟ್ ತಗೋಬೇಕಪ್ಪ ಅಂದ್ರೆ ಇಲ್ಲಿತ್ತವರೆಲ್ಲ ವಿದೇಶಿಗೆ ಹೋಗ್ಬೇಕಪ್ಪ ಅಂದ್ರೆ ಹುಬ್ಳಿಗೆ ಹೋಗ್ಬೇಕಿತ್ತು ಪಾಸ್ಪೋರ್ಟ್ ತೆಗಿಲಾಕ. ವಿಜಯಪುರ ನಗರಕ್ಕೆ ಪಾಸ್ಪೋರ್ಟ್ ತಂದಿದ್ರು ಯಾರು? ಫೈನ್ ಫೈನ್. ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಕೇಳಿದ್ರಿ. ಜಿಗಜಿಣಿಗೆ ಅವ್ರಿಗೆ ಮಾಡಿರ್ತಕ್ಕಂಥ ಸಾಧನೆಗಳು ಅಂತ ಏನು ಹೇಳ್ತಾ ಇದ್ದಾರ, ಅದು ಯಾವುದೂ ಅವರ ಸಾಧನೆ ಅಲ್ಲ, ಅದು ಯು ಪಿ ಎ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ. ಇವರು ಜಸ್ಟ್ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಾಕಷ್ಟು ಜನ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಬಿ ಜೆ ಪಿಯವರು ಅದನ್ನು ಸಂಪೂರ್ಣವಾಗಿ ಅಲ್ಲಗಳಿತಾ ಇದ್ದಾರೆ. ಮಾಹಿತಿ ಕೊರತೆಯಿಂದ ಪ್ರತಿಪಕ್ಷ ಈ ರೀತಿ ಮಾತಾಡ್ತಾ ಇದೆ, ಆರೋಪ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಅರುಣ್ ಶಾಪುರ್ ಅವರಿಗೆ ಕೇಳೋಣ, ಏನಿದು ಗದ್ದಲ ಗೊಂದಲ? ಕೊನೆಯದಾಗಿ ಇದರ ಸ್ಪಷ್ಟೀಕರಣ ಮತ್ತು ಓಟ್ ನಿಮಗೆ ಯಾಕೆ ಹಾಕಬೇಕು ಅಂತ ಕೇಳಿದ್ರ ನೀವೇನು ಹೇಳ್ತೀರಿ? ಮಲ್ಕೊಂಡವ್ರಿಗೆ ಎಬ್ಬಿಸ್ಬೋದು, ಮಲ್ಕೊಂಡವ್ರಂಗೆ ಮಾಡತ್ತಾರೆ ವಿರೋಧ ಪಕ್ಷದವರು. ಅಭಿವೃದ್ಧಿ ಆಗ್ಯದ ಗೊತ್ತಿದ್ರು, ಅಭಿವೃದ್ಧಿ ಆಗ್ಯದ ಗೊತ್ತಿದ್ರು ಅನಿವಾರ್ಯ ಇಲೆಕ್ಷನ್ ನಿಲ್ತಾರೆ. ಅವ್ರು ಹೇಳಬೇಕಾಗ್ತದೆ, ಅವ್ರು ಹೇಳಕತ್ತಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಜನಕ್ಕೆ ಸತ್ಯ ಗೊತ್ತು ಅಂದ್ರೆ ಏನೋ ಒಂದು ಹೇಳಬೇಕು ಅಂತ ಹೇಳಿ ಹೇಳ್ತಾ, ಏನೋ ಒಂದು ಆರೋಪ ಮಾಡಬೇಕು. ನೈಜ ಸ್ಥಿತಿ ಏನೋ ಜನಕ್ಕೆ ಗೊತ್ತು. ಒಂದೇದು ಎರಡನೇ ಸಂಗತಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಾಗಿರುವಂತಹ ಕಾರ್ಯಕ್ರಮಗಳು. ಇಲ್ಲಿ ರಮೇಶ್ ಜಿಗಜಿಣಗಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಜನತಾ ಪಕ್ಷದಲ್ಲಿ ಜನತಾ ಪಕ್ಷದಿಂದನೇ ಜಿಗಜಿಣಗಿ ಅವರು ಬಂದರು ಅಂತೇಳಿ. ಜನತಾ ಪಕ್ಷದಲ್ಲಿ ಮಹಾನ್ ನಾಯಕ ರಾಮಕೃಷ್ಣ ಹೆಗಡೆ ಅವ್ರ ಹೆಸರು ಇವ್ರು ಯಾರು ಹೇಳ್ಕೊಳಕ್ ತಯಾರಿಲ್ಲ. ಇವತ್ತು ರಾಮಕೃಷ್ಣ ಹೆಗಡೆ ಅವರು ಕನಿಷ್ಠ 17-18 ಖಾತೆ ರಮೇಶ್ ಜಿಗಜಿಣಗಿ ಅವ್ರು ಕೊಟ್ಟಿದ್ರು. ಅದು ರಮೇಶ್ ಜಿಗಜಿಣಗಿ ಅವ್ರು ಹಿಡಿದ ಸಾಮರ್ಥ್ಯ ನನಗೆ ವಿಶ್ವಾಸ ಅದ. ಇವತ್ತೇನು ನೈಜ ಜನತಾ ದಳದವ್ರು ಅದಾರ, ಅವ್ರು ಜಿಗಜಿಣಗಿ ಅವ್ರಿಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತದ ರಾಮಕೃಷ್ಣ ಹೆಗಡೆ ಒಪ್ಕೊಂಡಿದ್ರು ಅವ್ರಿಗೆ ಅಂತೇಳಿ. ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಪರವಾಗಿರುವಂತ ನಿಲುವು, ಈ ದೇಶಕ್ಕೆ ನರೇಂದ್ರ ಮೋದಿ ಮಾತ್ರ ಭವಿಷ್ಯ ಅನ್ನುವಂಥದ್ದನ್ನು ಬಿಂಬಿಸೋ ಸಲುವಾಗಿ ಖಂಡಿತ ಜನ ನಮಗೆ ಮತ ಕೊಡ್ತಾರ. ಜಿಗಜಿಣಗಿ ಅವ್ರು ಹ್ಯಾಟ್ರಿಕ್ ಹೀರೋ ಆಗ್ತಾರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ರೈಟ್. ಪ್ರತಿಪಕ್ಷದವರು ಏನು ಹೇಳ್ತಾರೆ ಕೇಳಿದ, ಜೆ ಡಿ ಎಸ್ ಅಭ್ಯರ್ಥಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳ. ಕೊನೆಯದಾಗಿ ಅಂದರೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟರವರು, ಇದನ್ನ ಯಾರು ಒಪ್ಕೊಳಕ್ ತಯಾರಿಲ್ಲ ಅಂತೇಳಿ. ನಿಮಗೆ ಯಾಕೆ ಓಟ್ ಹಾಕಬೇಕು ಅಂತ ಕೇಳಿದ್ರ ಏನು ಹೇಳ್ತೀರಿ? ಈಗಾಗಲೇ ರಾಜ್ಯ ಸರ್ಕಾರ ಕೈಗೊಂಡಿರತಕ್ಕಂಥ ಒಂದು ಕಾರ್ಯಕ್ರಮಗಳು, ಇವತ್ತು ನೀರಾವರಿದು ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳು ಆಗಿರ್ಬೋದು, ಮೊನ್ನೆ ಬಜೆಟ್ ಮಂಡನೆಯಲ್ಲಿ, ಇವತ್ತು ಜನಸಾಮಾನ್ಯರಿಗೆ ಮೊನ್ನೆ ಕುಮಾರನವರು ಕೊಟ್ಟಿರತಕ್ಕಂತಹ ಒಂದು ಅನುದಾನಗಳನ್ನು, ಆ ನಂತರ ರೈತರ ಸಾಲ ಮನ್ನಗಳ, ಹಾಗೂ ಸಾಕಷ್ಟು ಜನಸಾಮಾನ್ಯರ ಇವತ್ತು ಬದುಕಿಗೆ, ಇವತ್ತು ಮಹಿಳೆಯರಿಗೆ ಆಗಿರ್ಬೋದು, ಸಾಮಾನ್ಯ ಎಲ್ಲ ಸಮಾಜದ ಒಂದು ಜನತೆಗೆ ಒಂದು ಅನುಕೂಲ ಮಾಡುವಂಗೆ ಇವತ್ತು ಕುಮಾರಣ್ಣವರು ಕಾರ್ಯವೈಖರಿಗಳನ್ನು ಜನತೆ ಮುಂದೆ ಒಯ್ದು ಇವತ್ತು ಖಂಡಿತವಾಗಿ ಏನು ಇದು ಹ್ಯಾಟ್ರಿಕ್ ಅಂತ ಹೇಳ್ತಿದ್ರಲ್ಲೂ ಇದು ಇಲ್ಲೇ ಬ್ರೇಕ್ ಆಗಿ ಹೋಗ್ತದೆ ಅಂತೇಳಿ ನಾನು ಇಲ್ಲೇ ಹೇಳ್ತಾರೆ. ಖಂಡಿತವಾಗಿ ಇವತ್ತು ಜೆ ಡಿ ಎಸ್ ಸಂಸದರಾಗಿ ಇವತ್ತು ಮಹಿಳಾದ ಬಿಜಾಪುರದಿಂದ ಕೊಡುಗೆ ಆಗ್ತಾರೆ ಸರ್. ಇವತ್ತು ಬಿಜಾಪುರ ಈ ಸರಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಎನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಜೆ ಡಿ ಎಸ್ ಅಭ್ಯರ್ಥಿ ಹೇಳ್ತಾ ಇದ್ದಾರೆ. ಹ್ಯಾಟ್ರಿಕ್ಕನ್ನು ಗ್ಯಾರಂಟಿಯಾಗಿ ನಾವು ತಪ್ಪಿಸ್ತೀವಿ ಎನ್ನುವಂಥದ್ದು ಅವರ ಒಂದು ವಿಶ್ವಾಸ. ಎಲ್ಲದರ ಜೊತೆಗೆ ವಿಜಾಪುರ ಲೋಕಸಭಾ ಮತಕ್ಷೇತ್ರದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಜೆ ಡಿ ಎಸ್ ಎರಡು ಸ್ಥಾನಗಳಲ್ಲಿ ವಿಧಾನಸಭಾ ಸ್ಥಾನಗಳಲ್ಲಿ ಇಲ್ಲಿ ಗೆದ್ದಿರುವಂಥದ್ದು. ಅದೇ ರೀತಿ 3 ಕಾಂಗ್ರೆಸ್ಸು 3 ಬಿ ಜೆ ಪಿಯ ಶಾಸಕರುಗಳು ಇಲ್ಲಿದ್ದಾರೆ. ಸೊ ಹೀಗಾಗಿ ಮೇಲ್ನೋಟಕ್ಕೆ ನೋಡಿದಾಗ ಯಾರ ಪರ ಇದೆ ವಿಜಯದ ಮಾಲೆ, ಯಾರ ಪರ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅದು ಎಲ್ಲದರ ಜೊತೆಗೆ ಇಲ್ಲಿ ಈ ಸಾರಿ ಮಾತ್ರ ಚುನಾವಣೆ ಒನ್ ಸೈಡ್ ಆಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದು ಯಾರ ಸೈಡ್ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಾಳೆ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.